ಬಹಮನಿ ಸುಲ್ತಾನರ ಕೊಡುಗೆಗಳು ಸೆಷನ್ 25 ಬಹಮನರ ಕೊಲೆ ಮತ್ತು ವಾಸ್ತುಶಿಲ್ಪ ಮತ್ತು ಶಿಕ್ಷಣ ಯಾವ ರೀತಿಯಾಗಿತ್ತು ಅವರ ಕಾಲದಲ್ಲಿ ಅಂತೇಳಿ ಫಸ್ಟ್ ನಾನು ಪೀಠಿಕೆ ಯಾವ ರೀತಿಯಾಗಿತ್ತು ಅವ್ರದ್ದು ಅಂತ ಇಲ್ಲಿ ಉತ್ತರ ಭಾರತದಲ್ಲಿ ಇಸ್ಲಾಮಿಕ್ ವಾಸ್ತುಶಿಲ್ಪವನ್ನು ಹೊಸ್ತಿದ್ದ ಕಾಲದಲ್ಲಿ ದೆಹಲಿ ಸುಲ್ತಾನರ ಕಾಲ ಶೈಲಿ ಆಧರಿಸಿ ದಕ್ಷಿಣ ಭಾರತದಲ್ಲಿ ಬಾಮನೆ ಸುಲ್ತಾನರು ಇದೇ ಕಾರ್ಯದಲ್ಲಿ ತೊಡಗಿದ್ದರು. ಕ್ರಿಶಕ 1347ರಲ್ಲಿ ದೆಹಲಿಯ ಮಹಮ್ಮದ್ ಬಿನ್ ತೊಗಲಕ್ ಸರ್ದಾರನೊಬ್ಬ ದೌಲತಾಬಾದ್ನಲ್ಲಿ ತನ್ನ ಒಡೆಯನ ಸಾಮ್ಯತ್ವ ಮುರಿದು ಸ್ವತಂತ್ರ ಬಾಮನೆ ಸಾಮ್ರಾಜ್ಯಕ್ಕೆ ಹಸ್ತಿಭಾರ ಹಾಕಿದನು. ಬಾಮನೆ ಸುಲ್ತಾನರು ದೆಹಲಿ ಸುಲ್ತಾನರೊಂದಿಗೆ ರಾಜಕೀಯ ಸಂಬಂಧ ಹೊಂದಿದ್ದರಿಂದ ದೆಹಲಿ ಮತ್ತು ಆಗ್ರಾಗಳಲ್ಲಿ ರೂಢಿಯಲ್ಲಿದ್ದ ಕಲಾಶೈಲಿ ದಕ್ಷಿಣ ಭಾರತದಲ್ಲಿ ಕಾಲಿಟ್ಟಿತ್ತು. ಆದ್ದರಿಂದ ತೊಗಲಕ್ ಶೈಲಿಯನ್ನು ದಖನಿ ಶೈಲಿ ಎಂದು ಕರೆಯಲಾಯಿತು. ಬಾಮನರ ಕಲೆ ಮತ್ತು ವಾಸ್ತುಶಿಲ್ಪ. ಬಾಮನ ಸುಲ್ತಾನರ ಪೋಷಣೆಯಲ್ಲಿ ಬೆಳೆದು ಬಿಜಾಪುರದ ಆದಿಲ್ ಶೈಗಳಿಂದ ಅತ್ಯುನ್ನತ ಶಿಖರ ಮುಟ್ಟಿತು. ಶಾಹಿ ಶೈಲಿಗೆ ದಖನಿ ಶೈಲಿ, ಪರ್ಷಿಯನ್ ಶೈಲಿ, ಇಸ್ಲಾಮಿಕ್ ಶೈಲಿ, ಇಂಡೋ ಶರ್ಷಾನಿಕ್ ಶೈಲಿ ಅಥವಾ ಪೌರತ ಶೈಲಿ ಎಂದು ನಾನಾ ಹೆಸರುಗಳುಂಟು. ಈ ಶೈಲಿಯ ಕಟ್ಟಡಗಳ ಒಂದು ಲಕ್ಷಣಗಳೇನೆಂದರೆ ಒಂದು ಪೂರ್ಣ ಗೋಳಾಕಾರದ ಗುಮ್ಮಟಗಳ ನಿರ್ಮಾಣ, ಎರಡು ಕಮಾನುಗಳು ಇವು ಕಟ್ಟಡಗಳು ಒತ್ತು ನಿಂತಿದ್ದು ಕಟ್ಟಡಕ್ಕೆ ಶೋಭೆ ನೀಡುತ್ತವೆ, ಮೂರು ಮಿನಾರ್ಗಳು ಅಥವಾ ಸ್ತಂಭ ಗೋಪುರಗಳು, ನಾಲ್ಕು ಶಿಲೆಯ ಬದಲು ಗಚ್ಚುದಾರಿಯ ಬಳಕೆ, ಐದು ಗೋಡೆಗಳ ಮೇಲೆ ಅಲಂಕಾರ ಅಕ್ಷರಗಳು ಕೆತ್ತನೆ, ಆರು ಶ್ರೀಮಂತಿಕೆ ಅಲಂಕಾರಕ್ಕೆ ಮತ್ತು ಕಸೂರಿ ಕೆಲಸ ಆಮೇಲೆ ತೊಗಲಕ್ ಮತ್ತು ಪಾರ್ಸಿ ಶೈಲಿಯನ್ನು ಅನುಕರಿಸುವುದು. ಶಾಹಿ ವಾಸ್ತುಶಿಲ್ಪ. ಬಾಮನಿ ಸುಲ್ತಾನರು ತಮ್ಮ ರಾಜಧಾನಿಯಾದ ಗುಲ್ಬರ್ಗದಲ್ಲಿ ಕೋಟೆ, ಅರಮನೆ ಮತ್ತು ಮಸೀದಿಗಳನ್ನು ನಿರ್ಮಿಸಿದರು. ಗುಲ್ಬರ್ಗದ ಕೋಟೆಯನ್ನು ಒಂದನೇ ಅಲ್ಲಾವುದ್ದೀನ್ ನಿರ್ಮಿಸಿದನು. ಅದು 3 ಕಿಲೋಮೀಟರ್ ಸುತ್ತಳತೆಯಿದ್ದು 50 ಅಡಿ ಆಳದ ಕಂದಕವನ್ನು ತೋಡಲಾಗಿತ್ತು. ಕೋಟೆಯ ಆವರಣದಲ್ಲಿ ಅರಮನೆಗಳು ಮಸೀದಿಗಳು ನಿರ್ಮಾಣವಾಗಿದ್ದವು. ಕೋಟೆಯ ಪೂರ್ವಕ್ಕೆ ಗುಲ್ಬರ್ಗ ನಗರ ನಿರ್ಮಾಣಗೊಂಡಿತು. ಗುಲ್ಬರ್ಗದಲ್ಲಿ ಒಟ್ಟು 20 ಗೋಡೆಗಳು ಗುಮ್ಮಟಗಳಿವೆ. ಗುಲ್ಬರ್ಗದ ಪ್ರಮುಖ ಸ್ಮಾರಕಗಳ ಪರಿಚಯ ಹಿಂದಿದೆ. ಎರಡು ಸ್ಮಾರಕಗಳನ್ನು ಮಾಡಬಹುದು, ಗುಲ್ಬರ್ಗದ ಸ್ಮಾರಕಗಳು ಮತ್ತು ಬೀದರ್ ಸ್ಮಾರಕಗಳಂತೇಳಿ. ಈಗ ಗುಲ್ಬರ್ಗದ ಸ್ಮಾರಕಗಳು ಯಾವ ರೀತಿಯಾಗಿದ್ದವು ಅಂತ ಇಲ್ಲಿ ಕಲಾಭಿಮಾನಿಗಳಾದ ಬಾಮನಿ ಸುಲ್ತಾನರು ತಮ್ಮ ರಾಜಧಾನಿಯಾದ ಗುಲ್ಬರ್ಗದಲ್ಲಿ ಕೋಟೆ, ಅರಮನೆ ಮತ್ತು ಮಸೀದಿಗಳನ್ನು ನಿರ್ಮಿಸಿದರು. ಗುಲ್ಬರ್ಗದ ಕೋಟೆಯನ್ನು ಒಂದನೇ ಅಲ್ಲಾವುದ್ದೀನ್ ನಿರ್ಮಿಸಿದನು. ಅದು 3 ಕಿಲೋಮೀಟರ್ ಸುತ್ತಳತೆ ಇದ್ದು 50 ಅಡಿ ದಪ್ಪದ ಗೋಡೆ ಹೊಂದಿತ್ತು. ಇದಕ್ಕೆ 25 ಅಡಿ ಎತ್ತರದ 5 ಕಾವಲು ಗೋಪುರಗಳಿದ್ದವು. ಕೋಟೆಯ ಸುತ್ತ 30 ಅಡಿ ಆಳದ ಕಂದಕವನ್ನು ತೋಡಲಾಗಿತ್ತು. ಕೋಟೆಯ ಆವರಣದಲ್ಲಿ ಅರಮನೆಗಳು ಮಸೀದಿಗಳು ಇದ್ದವು. ಆಮೇಲೆ ಜಾಮಿ ಮಸೀದಿ ಕ್ರಿಶಕ 1367 ಕಟ್ಟಿಸಿದ್ದು. ಇದನ್ನು ಒಂದನೇ ಮಾಮಾಶಾನು ರಫಿ ಎಂಬ ಶಿಲ್ಪಿಯು ನೆರವಿನಿಂದ ನಿರ್ಮಿಸಿದನು. ಇದು 210 ಅಡಿ ಉದ್ದ, 176 ಅಡಿ ಅಗಲವಿದ್ದು ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಮಸೀದಿಯಾಗಿದೆ. ಇದರಲ್ಲಿ 5000 ಮಂದಿ ಒಂದೇ ಬಾರಿಗೆ ಕುಳಿತು ಪ್ರಾರ್ಥನೆ ಸಲ್ಲಿಸಬಹುದು. ಇತರ ಮಸೀದಿಗಳಂತೆ ಇದಕ್ಕೆ ನೀರಿನ ಕೊಳವಾಗಲಿ ತೆರೆದ ಒಳಾಂಗಣವಾಗಲಿ ಇಲ್ಲ. ಇದರ ಪ್ರಾರ್ಥನಾ ಭವನದ ಮೇಲ್ದಂಡೆ ತಳದಲ್ಲಿ 6.3 ಅಡಿ ವ್ಯಾಸದ ಒಂದು ದೊಡ್ಡ ಗುಮ್ಮಟಗಳಿವೆ. ಇದು ಸ್ಪೇನಿನ ಕಾಡುವದಲ್ಲಿರುವ ಮಸೀದಿಯನ್ನು ಹೋಲುತ್ತದೆ. ಕಲಾ ವಿಮರ್ಶಕರು ಅಭಿಪ್ರಾಯಪಟ್ಟಂತೆ ತನ್ನ ಸರಳತೆ ಮತ್ತು ಅಂಥದೇ ಬೇರೆ ಕಟ್ಟಡಗಳ ನಡುವೆ ಈ ರಚನೆಗೆ ಮೊದಲ ಸ್ಥಾನ ನೀಡಬೇಕು. ಶಾ ಬಜಾರ್ ಮಸೀದಿ. ಇದನ್ನು ಒಂದನೇ ಮಾಮಾ ಶಾನು ನಿರ್ಮಿಸಿದನು 1375ರಲ್ಲಿ. ಅದಕ್ಕೆ 190 ಅಡಿ ಉದ್ದದ ಪ್ರಾರ್ಥನಾ ಸಭೆ. ಇದರ ಸಭಾಂಗಣವನ್ನು 15 ಕಮಾನು ಪ್ರದೇಶಗಳಾಗಿ ವಿಭಾಗಿಸಲಾಗಿದೆ. ಇದು ತೊಗಲಕ್ ಶೈಲಿಯಲ್ಲಿದೆ. ಕಾಲಿ ಮಸೀದಿ 1370, ಖಿಲ್ಜಿ ಮಸೀದಿ 1375ಗಳು, ಗುಲ್ಬರ್ಗದ ಇತರೆ ಮಸೀದಿಗಳು ಇದ್ದವು. ಪಿರೋಷಾ ಗೋರಿ 1480. ಗುಲ್ಬರ್ಗದ ಕೋಟೆ ಆವರಣದಲ್ಲಿ ಪಿರೋಷಾ ತನ್ನ ಗೋರಿಯನ್ನು ತೊಗಲಕ್ ಶೈಲಿಯಲ್ಲಿ ಕಟ್ಟಿಸಿದನು. ಇದು 173x76 ಅಡಿ ಉದ್ದಗಲವಿದ್ದು ಪೂರ್ಣವಾಗಿ ಪರ್ಷಿಯನ್ ಶೈಲಿಯಲ್ಲಿದೆ. ಇದರ ಗೋಡೆಗಳು ವರ್ಣಾಲಂಕಾರ ಅಕ್ಷರಗಳು ಇದ್ದು ಆಕರ್ಷಣೀಯವಾಗಿವೆ. ಇದು ದಕ್ಕನ್ ಗೋರೆಗಳಲ್ಲಿ ಅತ್ಯಂತ ಮಹತ್ವದ ಗೋರಿ ಎಂದು ಪರ್ಷಿ ಬ್ರೌನ್ ಹೇಳಿದ್ದಾರೆ. ಪಿರಶಾ ದೌಲತಾಬಾದ್ನಲ್ಲಿ ಒಂದು ಖಗೋಳ ವೀಕ್ಷಣಾಲಯವನ್ನು ಸ್ಥಾಪಿಸಿದನಲ್ಲದೆ ತನ್ನ ಹೆಸರಿನಲ್ಲಿ ಫಿರೋಜಾಬಾದ್ ಎಂಬ ಹೊಸ ನಗರವನ್ನು ನಿರ್ಮಿಸಿದನು. ಕೋಟೆ ಆವರಣದಲ್ಲಿ ಒಂದನೇ ಮಾಮಾಶಾ ಮುಜೇದ್ ಶಾ ಮಾಮಾಶಾ ಗೋರೆಗಳಿವೆ. ಈ ಗೋರೆಗಳು 7 ಗುಂಬಜ್, 7 ಸಮಾಧಿಗಳುಳ್ಳ ಗುಮ್ಮಟಗಳು ರಚನೆಗಳು. ತಾಜುದ್ದೀನ್ ಸಮಾಧಿ,
ಆಮೇಲೆ 168 ಇಂಟು 70 ಅಡಿ ಉದ್ದ ಅಗಲವಿದೆ, ಆಮೇಲೆ 2 ಅಡಿ ಇದು ಎತ್ತರವಿದೆ. ಇಲ್ಲಿ ಬಂದೆ ನವಾಜ್ ದರ್ಗಾ 1422 ಮುಸ್ಲಿಂ ಸಂತರ ಸಮಾಧಿಗಳಿವೆ, ಅದನ್ನು ದರ್ಗಾಗಳೆಂದೇ ಹೆಸರು. ಅವು ಮುಸ್ಲಿಮರಿಗೆ ಪವಿತ್ರವಾದವು. ಇಂಥ ದರ್ಗಾಗಳಲ್ಲಿ ಗುಲ್ಬರ್ಗದ ಖ್ವಾಜ ಬಂದೆ ನವಾಜ ದರ್ಗಾ ಪ್ರಸಿದ್ಧವಾದ. ಈ ದರ್ಗದ ಸಂಕೀರ್ಣದಲ್ಲಿ ಮದರಸಗಳು, ಮಸೀದಿಗಳು, ಸಂತರ ಸಮಾಧಿಗಳು, ಕನ್ಕನಗಳು ಇವೆ. ಅವುಗಳಿಗೆ ಗುಮ್ಮಟಗಳು, ಗೋಪರ್ಗಳು ಇದ್ದು ನೋಡಲು ಬಹಳ ಸುಂದರವಾಗಿವೆ. ಈ ದರ್ಗದ ಒಳಗೋಡೆಯನ್ನು ಪರ್ಷಿಯನ್ ಶೈಲಿಯ ಕಿಚ್ಚಿತ್ರಗಳಿಂದ ಅಲಂಕರಿಸಲಾಗಿದೆ. ಶಾ ಕತೂಲ್, ಮುಜರದ್ ದರ್ಗಾ, ಕೇಶು ದರ್ಗಾ, 7 ಗುಂಬಜ್ಗಳು ಇಲ್ಲಿವೆ. 7 ಗುಂಬಜ್ನ ದ್ವಾರಗಳಲ್ಲಿ ರೇಖಾ ವಿನ್ಯಾಸಗಳು, ತಾವಿರೆ ಕಿಲ್ ಬಳ್ಳಿಯ ಆಕಾರದ ರಚನೆಗಳಿವೆ. ಬೀದರ್ ಕಟ್ಟಡಗಳು ಕ್ರಿಶಕ 1424 ಅಹಮದ್ ಶಾ ರಾಜಧಾನಿಯನ್ನು ಗುಲ್ಬರ್ಗದಿಂದ ಬೀದರ್ಗೆ ವರ್ಗಾಯಿಸಿದ ಮೇಲೆ ಬೀದರ್ ಅರಮನೆಗಳು, ಕೋಟೆಗಳು, ಗೋರುಗಳು ಪರ್ಷಿಯನ್ ಶೈಲಿಯಲ್ಲಿ ಸುಂದರ ಕಟ್ಟಡಗಳಿಂದ ಗಗನ್ ಮಹಲ್, ದಿವಾನಿ ಹಾಮ್, ಜಾಮಿ ಮಸೀದಿ, ಸೋಲ್ಕಂಬ ಮಸೀದಿ, ಕಲಿ ಮಸೀದಿ, ದಾರ ಗುಂಬಾಜ್, ಮದ್ರಾಸ ಕಾಲೇಜು ಬೀದರ್ನ ಮುಖ್ಯ ಕಟ್ಟಡಗಳು. ಬೀದರ್ ಕೋಟೆ. ಬೀದರ್ ಕೋಟೆ ಗುಲ್ಬರ್ಗ ಕೋಟೆಗಿಂತ ದೊಡ್ಡದು. ಇದು 3 ಕಿಲೋಮೀಟರ್ ಸುತ್ತಳತೆ ಹೊಂದಿದ್ದು 15 ಕಿಲೋಮೀಟರ್ ಎತ್ತರವಾಗಿದೆ. ಅದಕ್ಕೆ 7 ಹೆಬ್ಬಾಗಿಲುಗಳಿದ್ದವು. ಆ ಕೋಟೆಯ ಸುತ್ತ ಆಳವಾದ ಕಂದಕ ತೋಡಲಾಗಿತ್ತು. ಇದರ ಒಳಗಿನ ಅರಮನೆಯ ಅವಶೇಷಗಳು ಸುಲ್ತಾನ ರಾಜವೈಭವಕ್ಕೆ ಸಾಕ್ಷಿಯಾಗಿವೆ. ಬೀದರ್ ದಕ್ಷಿಣ ಭಾರತದಲ್ಲಿ ಅತ್ಯಂತ ಸಮೃದ್ಧವಾದ ನಗರವಾಗಿದ್ದು ಅದನ್ನು ಬಾಮನ್ ಶಾ ಮತ್ತು ಬರಿಷಾಗಳು ಆಳಿದರು. ಇಲ್ಲಿನ ಕಟ್ಟಡಗಳು ವಿದೇಶಿ ಶೈಲಿಯಲ್ಲಿವೆ. ಸೋಲ್ಕಂಬ ಮಸೀದಿ ಕ್ರಿಶಕ 1327. ಇದರ ಪ್ರವೇಶದ್ವಾರದಲ್ಲಿ 16 ಬಾರಿ ಗಾತ್ರದ ಕಂಬಗಳಿದ್ದರಿಂದ ಇದನ್ನು ಸೋಲ್ಕಂಬ ಮಸೀದಿ ಎಂದು ಕರೆಯಲಾಗಿದೆ. ಇದಕ್ಕೆ ಅರ್ಧಗೋಳಾಕೃತಿಯ ಗುಮ್ಮಟವಿದ್ದು ಅದು ರೋಮಿನ ಕಟ್ಟಡಗಳನ್ನು ಹೋಲುತ್ತದೆ. ಇದಕ್ಕೆ 294 ಇಂಟು 80 ಅಡಿ ಉದ್ದಗಲದ ಪ್ರಾರ್ಥನಾ ಅಂಗಳವಿದೆ. ಇದರ ಪ್ರವೇಶದ್ವಾರ ಯಾವ ಅಲಂಕಾರಗಳು ಇಲ್ಲದೆ ಸರಳವಾಗಿದೆ. ಇದರ ಮುಂದೆ ಲಾಲ್ಬಾಗ್ ತೋಟವಿದೆ. ಬೀದರ್ನ ಮತ್ತೊಂದು ಮಸೀದಿ ಜಾಮಿ ಮಸೀದಿ, ಇದು ಅದ್ಭುತ ರಮ್ಯ ಕಟ್ಟಡ. ಕಾದೇರ್ ಮಸೀದಿ ಇಲ್ಲಿದೆ. ಕಡೆಯ ಸುಲ್ತಾನರ ಗೋರುಗಳು ಸಹ ಇಲ್ಲಿವೆ. ದಿವಾನಿ ಖಾನೆ, ಇದು ಸುಲ್ತಾನರ ಆಡಳಿತ ಕಚೇರಿ. ಇದು ಕುಶಲ ಕೆತ್ತನೆಯ ಮರದ ಕಂಬಗಳಿಂದ ಕೂಡಿತು. ಕಂಬಗಾರಿ ಇದೀಗ ಮರೆಯಾಗಿದೆ. ಇದರ ಗೋಡೆಗಳನ್ನು ಪರ್ಷಿಯನ್ ಶೈಲಿಯ ಮರದ ಕಂಬಗಳಿಂದ ಕೂಡಿತು. ಪರ್ಷಿಯನ್ ಶೈಲಿಯ ಬರವಣಿಗೆಗಳು, ರೇಖಾ ವಿನ್ಯಾಸಗಳು, ಹೂ ಬಳ್ಳೆಗಳಿಂದ ಅಲಂಕರಿಸಲಾಗಿದೆ. ತಖ್ತ್ ಮಹಲ್ ಕ್ರಿಶಕ 1421 ಅದನ್ನು ಶೇಹಬುದ್ದೀನ್ ತನ್ನ ಅರಮನೆಗಾಗಿ ನಿರ್ಮಿಸಿದನು. ಇದರ ಗೋಡೆಗಳು ಮತ್ತು ಚಿಪ್ಪಿನ ಶಬಲಖಚಿತ ವಿನ್ಯಾಸಗಳಿಂದ ಅಲಂಕರಿಸಲ್ಪಟ್ಟಿದೆ. ಈ ರಚನೆಗಳು ಕಲಾತ್ಮಕವಾದವುಗಳು. ತಖ್ತ್ ಮಹಲು ಆರವ ಹುಲಿಯ ಸುಂದರ ಜಿಲ್ಲೆಗಳ ಕಲಾಕೃತಿ ಗೋಡೆಯ ಮೇಲಿದೆ. ಇದರ ದಕ್ಷಿಣಕ್ಕೆ ಈಜುಕೊಳ್ಳುವುದು. ಈ ಮಾಲನ್ನು ಸಿಂಹಾಸನ ಕೊಠಡಿ ಅಂತಲೂ ಕೂಡ ಕರೆಯಲಾಗಿದೆ. ರಂಗೀನ್ ಮಾಲ್, ಇದನ್ನು ಬರಿಷಾನು ಕ್ರಿಶಕ 1520 ನಿರ್ಮಿಸಿದನು. ಇದೊಂದು ನೃತ್ಯ ಭವನ. ಇದನ್ನು ಬಣ್ಣ ಬಣ್ಣದ ಟೈಲುಗಳಿಂದ ಅಲಂಕರಿಸಲಾಗಿದೆ. ಇದರ ರಚನೆಯಲ್ಲಿ ಹಿಂದೂ ಮುಸ್ಲಿಂ ಶೈಲಿಗಳು ಸಮಾಗಮಗೊಂಡಿವೆ. ಇದೇ ಮಾದರಿಯ ತುರ್ಕಿಶ್ ಮಹಲ್ ಎತ್ತರವಾದ ವೇದಿಕೆ ಮೇಲೆ ನಿರ್ಮಿಸಿದ್ದು ಅದನ್ನು ದೊಡ್ಡ ಕಮಾನು ಹೊತ್ತಿದೆ. ನಂತರ ಅದು ಅಷ್ಟೂರಿನ ಸಮಾಧಿಗಳು. ಬೀದರ್ನ ಪಶ್ಚಿಮಕ್ಕೆ ಅಷ್ಟೂರಿನ ಸುಲ್ತಾನರ 12 ಸಮಾಧಿಗಳಿವೆ. ಅವು ಪರ್ಷಿಯನ್ ಶೈಲಿಯಲ್ಲಿವೆ. ಅವು ದುಂಡಾದ ಗೊಮ್ಮಟ ಹಾಗೂ ಕಮಾನಗಳಿಂದ ಅಲಂಕರಿಸಲಾಗಿದೆ. ಇದರಲ್ಲಿ ಬಳಸಿರುವ ವರ್ಣ ಸಂಯೋಜನೆ ಅಮೋಘವಾಗಿದೆ. ಅಲಿ ಬರಿದ್ ಶಾ ಸಮಾಧಿ ಬಲು ಸುಂದರವಾಗಿದೆ. ಸಮಾಧಿಗಳ ಮುಖಭಾಗವು ಕಮಾನುಗಳುಳ್ಳ ಗುಂಡುಗಳು ಹಾಗೂ ಆ ಜಾಲಂಧ್ರದ ಕಿಟಕಿಗಳಿಂದ ಅಲಂಕೃತವಾಗಿದ್ದು ಕಣ್ಮಣ ಸೆಳೆಯುತ್ತದೆ. ಬಾಮುನಿ ವಂಶದ ಹಿರಿಮೆಯನ್ನು ವ್ಯಕ್ತಪಡಿಸಿರುವ ಕಟ್ಟಡಗಳೆಂದರೆ ಈ ಸಮಾಧಿಗಳೇ ಆಗಿವೆ. ನೆಕ್ಸ್ಟು ನಾವು ಎರಡನೇದು ಬಾಮುನರ ಶಿಕ್ಷಣಕ್ಕೆ ಸಂಬಂಧಿಸಿದ ಕೊಡೆಗಳು. ಅದು ಯಾವುದಂದರೆ ಮದ್ರಾಸ ಕಾಲೇಜು ಕ್ರಿಶಕ 1472. ಬೀದರ್ನ ಅತ್ಯಂತ ಪ್ರಸಿದ್ಧ ಹಾಗೂ ದೊಡ್ಡ ಕಟ್ಟಡ ಎಂದರೆ ಗವನ್ ಮದ್ರಾಸ. ಇದನ್ನು ಮಂತ್ರಿ ಮಹಮ್ಮದ್ ಗವನನ್ನು ಕ್ರಿಶಕ 1472 ನಿರ್ಮಿಸಿದನು. ಕಾಲೇಜು ಕಟ್ಟಡವಾದ ಇದು 56 ಅಡಿ ಎತ್ತರ, 740 ಅಡಿ ಉದ್ದ ಹಾಗೂ 720 ಅಡಿ ಅಗಲವಾಗಿದೆ. ನೆರೆಯ ಅಂತಸ್ತೆಗಳಿಂದ ಕೂಡಿ ಇದರ ಎರಡೂ ಮೂಲೆಗಳಲ್ಲಿ 70 ಅಡಿ ಎತ್ತರವಾದ ಎರಡು ಸ್ತಂಭ ಗೋಪುರಗಳು ಮಿನಾರ್ಗಳಿವೆ. ಅವು ಚಾಂದ್ ಮಿನಾರನ್ನು ಹೋಲುತ್ತದೆ. 4 ದಿಕ್ಕುಗಳಿಗೆ ದ್ವಾರಗಳ ಮೇಲ್ಭಾಗದಲ್ಲಿ 4 ಗುಮ್ಮಟಗಳಿವೆ. ಅದರ ಅಲಂಕೃತ ಕಂಬಗಳು ಎಲ್ಲರ ಗಮನ ಸೆಳೆಯುತ್ತದೆ. ಈ ಮಿನಾರ್ ಮತ್ತು ಪ್ರವೇಶ ದ್ವಾರಗಳನ್ನು ವರ್ಣಮಯ ಪಿಂಗಾಣಿ ಪಿಲ್ಲೆಗಳಿಂದ ಅಲಂಕರಿಸಲಾಗಿದೆ. ಇದು ಪೂರ್ಣ ಪರ್ಷಿಯನ್ ಶೈಲಿಯಲ್ಲಿದ್ದು ಪರ್ಷಿಯದಲ್ಲೂ
ಇದನ್ನು ಮೀರಿಸುವಂಥ ಕಟ್ಟಡ ಇದಾಗಿದೆ ಎಂದು ಹೇಳಲಾಗಿದೆ. ಅದರ ಒಳಭಾಗದಲ್ಲಿ ಅನೇಕ ಭವನಗಳು, ಅಧ್ಯಾಪಕರ ನಿವಾಸಗಳು, ವಿದ್ಯಾರ್ಥಿ ವಸತಿ ಗೃಹಗಳು, ಪುಸ್ತಕ ಭಂಡಾರವೂ ಇದೆ. ಇದರಲ್ಲಿರುವ ಮಸೀದಿ ಇನ್ನೂ ಇದ್ದ ಸ್ಥಿತಿಯಲ್ಲಿಯೇ ರಿಚರ್ಡ್ ಟೆಂಪಲ್ ಅವರು ಮದ್ರಾಸಿನಲ್ಲಿ ಅದ್ವಿತೀಯ ಕಟ್ಟಡ ಎಂದಿದ್ದಾರೆ. ಸಮಾರೋಪ ಹಸನ್ ಬಾಮುಂಜ ಬಾಮುನುಂಜವನ್ನು ಸ್ಥಾಪಿಸಿ ತನ್ನ ಆಧಿಪತ್ಯ ವಿಸ್ತರಣೆಗೆ ತೊಡಗಿದನು. ಇದನ್ನು ಈ ರೀತಿ ನಂತರದ ಸುಲ್ತಾನರ ಕಾಲದಲ್ಲಿಯೂ ಮುಂದುವರಿತು. ವಿಜಯನಗರದೊಡನೆ ನಿರಂತರ ಸಂಘರ್ಷ ಬಾಮುನಿ ವಿನಾಶಕ್ಕೂ ಕಾರಣವಾಯಿತು. ನಂತರ ಸಾಯಿ ಸುಲ್ತಾನರೇ ಪ್ರಖ್ಯಾತವಾಗಿದ್ದ ಬಿಜಾಪುರದ ಆದಿಲ್ ಶಾಹಿಗಳು ಇದೇ ಆಕ್ರಮಣ ನೀತಿಯನ್ನು ಮುಂದುವರಿಸಿದರು. ಅಲಿ ಬರ್ಜಾ ಮತ್ತು ಎರಡನೇ ಇಬ್ರಾಹಿಂ ಶಾರು ಸಮರ್ಥ ಸುಲ್ತಾನರಾಗಿದ್ದು ಆದಿಲ್ ಶಾ ಪ್ರಭುತ್ವವನ್ನು ವಿಸ್ತರಿಸಿದರು. ಎರಡನೇ ಇಬ್ರಾಹಿಮನು ಉದಾರ ಧಾರ್ಮಿಕ ನೀತಿಯನ್ನು ಅನುಸರಿಸಿದನಲ್ಲದೆ ಜಗದ್ಗುರು ಎಂದು ಕರೆಸಿಕೊಂಡನು. ಬಾಮುನಿ ಮತ್ತು ಆದಿಲ್ ಶಾ ಸುಲ್ತಾನರು ಪಂಡಿತರು, ಆಶ್ರಯದಾತರಾಗಿದ್ದು ಲಲಿತ ಕಲೆಗಳನ್ನು ಪೋಷಿಸಿಕೊಂಡು ಬಂದರು. ಈ ಕಾಲದಲ್ಲಿ ಜಗತ್ ಪ್ರಸಿದ್ಧ ಸ್ಮಾರಕಗಳು ನಿರ್ಮಾಣಗೊಂಡಿದ್ದು ವಿಶೇಷತೆಯಾಗಿತ್ತು. ಥ್ಯಾಂಕ್ ಯು.